ಈ ಮದ್ಯಪಾನಗಳಲ್ಲಿ ಅಂದರೆ ಆಲ್ಕೋಹಾಲ್ನಲ್ಲಿ ಯಾವುದು ಉತ್ತಮ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಬೆಟರ್ ಯಾವುದು ಉತ್ತಮ ಅನ್ನೋ ಒಂದು ಪ್ರಶ್ನೆ ಇದೆ ಅಂದರೆ ಈ ವಿಸ್ಕಿ ಒಳ್ಳೆಯದು ವೈನ್ ಒಳ್ಳೆಯದು ಬ್ರ್ಯಾಂಡಿ ಬೀರು ಅಥವಾ ರಮ್ಮು ಇದರಲ್ಲಿ ಯಾವುದು ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆ ಜನರಲ್ಲಿ ಯಾಕೆ ಬರ್ತಾ ಇದೆ ಅಂತಂದರೆ ನೋಡಿ ಸುಮಾರು ಆರ್ಟಿಕಲ್ಗಳೇ ಇದ್ದಾವೆ ನೀವು ವೈನ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ ಹಾರ್ಟಿಗೆ ಒಳ್ಳೆಯದು ವಿಸ್ಕಿ ಕುಡಿಯೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಹಾಗೆ ಅಂತ ಅನೇಕ ಒಂದೊಂದಕ್ಕೂ ಒಂದೊಂದು ಅನುಕೂಲ ಇದೆ ಅಂತ ಒಂದಿಷ್ಟು ಆರ್ಟಿಕಲ್ಗಳೇ ಇದ್ದಾವೆ ಆ ಸುಮಾರು ವೀಡಿಯೋಗಳು ಕೂಡ ಇದ್ದಾವೆ ಸರಿ ಏನಾದ್ರು ಅನುಕೂಲ ಇದೆಯಾ ಅನ್ನೋದು ನೋಡೋದಾದರೆ ಮೊದಲು ಆಲ್ಕೋಹಾಲ್ ಅಂದರೆ ಏನು ಅನ್ನೋದು ನೋಡೋಣಂತೆ ಆಲ್ಕೋಹಾಲ್ ಅಂತ ಏನು ಹೇಳ್ತೀವಲ್ಲ ಇದೊಂದು ಜನರಲ್ ಟರ್ಮು ಇದ್ರ ಮೀನಿಂಗು ಯಾವುದೇ ಆಲ್ಕೋಹಾಲ್ ಅಂತ ಕುಡಿತ ಕುಡಿಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಮದ್ಯಪಾನ ಇದೆಯಲ್ಲ ಆಲ್ಕೋಹಾಲ್ ಇಟ್ ಇಸ್ ನತಿಂಗ್ ಬಟ್ ಈ ತೈಲ್ ಆಲ್ಕೋಹಾಲ್ ಈ ಈತಾನ್ ಎಥನಾಲ್ ಅಥವಾ ಈ ತೈಲ್ ಆಲ್ಕೋಹಾಲ್ ಅಂತ ಕರಿತೀವಿ ಅದನ್ನು ಅದರ ಕೆಮಿಕಲ್ ಕಾಂಪೋಸಿಷನ್ ಸಿ ಟು ಎಚ್ ಫೈವ್ ಓ ಎಚ್ ಇದು ಈಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್ ಅಂತ ಹೇಳ್ಬಿಟ್ಟು ಇದೊಂದು ಕೆಮಿಕಲ್ ಆಲ್ಕೋಹಾಲ್ ಅನ್ನೋದು ಒಂದು ಕೆಮಿಕಲ್ ಅದು ಒಂದು ಕಲರ್ಲೆಸ್ ಲಿಕ್ವಿಡ್ ಅದು ಯಾವುದೇ ಒಂದು ಬಣ್ಣ ಇರದೇ ಇರತಕ್ಕಂಥ ಒಂದು ದ್ರವ ಅದು ಸರಿ ಯಾವುದರಿಂದ ಇದು ಉತ್ಪತ್ತಿ ಆಗುತ್ತೆ ಒಂದು ಆಲ್ಕೋಹಾಲ್ ಅಂತ ನೋಡೋದಾದರೆ ನೋಡಿ ಒಂದು ಗ್ರೈನ್ಸು ಕಾಳುಗಳು ಈಗ ಅಕ್ಕಿಯಿಂದ ಗೋಧಿಯಿಂದ ಇಂಥದ್ರಿಂದ ಅನೇಕ ಕಾಳುಗಳಿಂದ ನಾವು ಈ ಆಲ್ಕೋಹಾಲನ್ನು ಪಡಿಬೋದು ಈ ಫ್ರೂಟ್ಸ್ ಹಣ್ಣುಗಳಿಂದನೂ ಪಡಿಬೋದು ಹಾಗೆ ತರಕಾರಿಗಳಿಂದನೂ ಕೂಡ ನಾವು ಈ ಒಂದು ಆಲ್ಕೋಹಾಲನ್ನು ಉತ್ಪತ್ತಿ ಮಾಡ್ಬೋದು ಯಾವ ರೀತಿ ಆಗುತ್ತೆ ಇದರಿಂದ ಅಂತ ನೋಡೋದಾದರೆ ಈ ಗ್ರೈನ್ಸು ಅಥವಾ ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ ಏನಿದೆಯಲ್ಲ ಇದು ಫರ್ಮೆಂಟೇಷನ್ ಆಗುತ್ತೆ ಸೊ ಫರ್ಮೆಂಟೇಷನ್ ಆಗೋದು ಅಂದರೆ ಯಾವ್ರಿಗೆ ಏನು ಮೆಕ್ಯಾನಿಸಮ್ ಆಗುತ್ತೆ ಅಂತ ನೋಡಿದರೆ ಈ ಒಂದು ಫ್ರೂಟ್ಸು ವೆಜಿಟೇಬಲ್ಸ್ ಅಥವಾ ಗ್ರೈನ್ನಲ್ಲಿ ಈ ಒಂದು ಗ್ಲೂಕೋಸ್ ಅಂಶ ಇರುತ್ತೆ ಈ ಒಂದು ಗ್ಲುಕೋಸು ಈಸ್ಟು ಅಥವಾ ಬ್ಯಾಕ್ಟೀರಿಯಾ ಏನಿರ್ತಲ್ಲ ಅದ್ರ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ನಮಗೆ ಸಿಗತಕ್ಕಂಥದ್ದು ಆಲ್ಕೋಹಾಲ್ ನೋಡಿ ಗ್ಲುಕೋಸ್ ಯಾವುದರಲ್ಲಿದೆ ಹಣ್ಣುಗಳಲ್ಲಿದೆ ತರಕಾರಿಲ್ಲಿದೆ ಗ್ರೈನ್ಸಲ್ಲಿದೆ ಇದರಲ್ಲಿ ಇರ್ತಕ್ಕಂಥ ಒಂದು ಗ್ಲುಕೋಸು ಈಸ್ಟ್ ನೋಡಿ ಈಸ್ಟ್ ಆ್ಯಡ್ ಮಾಡ್ತಾರೆ ಈಸ್ಟ್ ಅಥವಾ ಬ್ಯಾಕ್ಟೀರಿಯಾ ಅದ್ರ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಆ ಗ್ಲೂಕೋಸ್ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ನಮಗೆ ಸಿಗ್ತಕ್ಕಂಥ ಒಂದು ಪ್ರಾಡಕ್ಟು ಅದೇ ಒಂದು ಆಲ್ಕೋಹಾಲ್ ಎಥನಾಲ್ ಇಟ್ ಈಸ್ ನಥಿಂಗ್ ಬಟ್ ಈ ತೈಲ್ ಆಲ್ಕೋಹಾಲ್ ಅದು ಬರೀ ಈ ತೈಲ ಆಲ್ಕೋಹಾಲ್ ಅಷ್ಟೇ ಬರೋಲ್ಲ ಇದ್ರ ಜೊತೆಗೆ ಬೈ ಪ್ರಾಡಕ್ಟ್ಸ್ ಕೆಲವೊಂದು ಸ್ವಲ್ಪ ಪ್ರಮಾಣದಲ್ಲಿ ಇನ್ನು ಬೇರೆ ಕೆಮಿಕಲ್ಸ್ ಕೂಡ ಬರ್ತವೆ ಅದನ್ನು ನಾವು ಕಂಜಿನರ್ಸ್ ಅಂತ ಕರಿತೀವಿ ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬರುತ್ತೆ ಈ ಮೂರು ಪ್ರಾಡಕ್ಟ್ಸ್ ನಮಗೆ ಆಲ್ಕೋಹಾಲ್ ಉತ್ಪತ್ತಿ ಮಾಡತಕ್ಕಂಥ ಸಮಯದಲ್ಲಿ ಸಿಗೋಂಥದ್ದು ಸೊ ನೋಡಿ ಈಗ ಬೇರೆ ಬೇರೆ ಎಲ್ಲ ಪ್ರತಿಯೊಂದು ಯಾವುದೇ ಒಂದು ಡ್ರಿಂಕ್ಸ್ ಅಂತ ಅದರಲ್ಲಿ ಇರೋದು ಆಲ್ಕೋಹಾಲ್ ತೈಲ್ ಆಲ್ಕೋಹಾಲ್ ಪ್ರತಿಯೊಂದರಲ್ಲೂ ಕಾಮನ್ನು ಯಾವುದರಲ್ಲೂ ಬೇರೆ ಇಲ್ಲ ಇರೋದು ಕೂಡ ಈ ತೈಲ ಆಲ್ಕೊಹಾಲೇ ಬಟ್ ಈಗ ಕಿಕ್ಕ ಜಾಸ್ತಿ ಅಥವಾ ಕಿಕ್ ಕಡಿಮೆ ಆಗಿಗೆ ಅಂತ ಹೇಳ್ತಾರಲ್ಲ ಅದಕ್ಕೆ ಕಾರಣ ಏನಂತಂದರೆ ಅದರಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ ಏನತ್ತಲ್ಲ ಅದು ವೇರಿ ಆಗ್ತಾ ಇರ್ತದೆ ಈಗ ಬೀರ್ ಅಂತ ತೊಗೊಳೋದಾದ್ರೆ ನಾವು ಫೋರ್ ಟು ಏಯ್ಟ್ ಪರ್ಸೆಂಟ್ ಇರ್ತದೆ ಅದೇ ವೈನ್ಗಳಲ್ಲಿ ಲೆವೆನ್ ಟು ಫೋರ್ಟಿ ಪರ್ಸೆಂಟ್ ಇರ್ತೈತೆ ಸೊ ಮತ್ತು ಇನ್ನು ಮೂರು ಯಾವುದು ವಿಸ್ಕಿ ಬ್ರ್ಯಾಂಡಿ ಅಥವಾ ರಮ್ಗಳಲ್ಲಿ ಇವುಗಳಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ತನಕ ಇರ್ತೈತೆ ಸೊ ಅದಕ್ಕೆ ನೋಡಿ ಈಗ ಬಿಯರ್ಗಾಗಲಿ ವೈನ್ಗಾಗಲಿ ನೀರನ್ನು ಮಿಕ್ಸ್ ಮಾಡೋ ಒಂದು ಅವಶ್ಯಕತೆ ಬರಲ್ಲ ಬಟ್ ಹೈ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ವಿಸ್ಕಿ ಬ್ರ್ಯಾಂಡಿ ಮತ್ತು ರಮ್ಗಳಿಗೆ ಅಂದರೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇರೋದ್ರಿಂದ ಅದನ್ನು ಡೈಲ್ಯೂಟ್ ಮಾಡಿ ಕುಡಿಬೇಕಾಗುತ್ತೆ ಸೊ ಪರ್ಸೆಂಟೇಜ್ ವೇರಿ ಇದೆ ಬಟ್ ಆಲ್ಕೋಹಾಲ್ ಅನ್ನೋದು ಸೇಮ್ ಅದೇ ಈತನಾಲ್ ಈತೆಯಲ್ಲಿ ಆಲ್ಕೋಹಾಲ್ ಅನ್ನೋದು ಇಷ್ಟರಲ್ಲಿ ಇರೋದು ಸೇಮ್ ಸೊ ಹಾಗಾಗಿ ಎಫೆಕ್ಟು ಕೂಡ ಸೇಮ್ ಇರ್ತದೆ ಕಿಕ್ಕನ್ನೋದು ಸೇಮ್ ಅದ್ರ ಅದು ಬಿಯರ್ ಕುಡಿದ್ರೆ ಬೇರೆ ಥರ ಇದು ಕುಡಿದ್ರೆ ಬೇರೆ ಥರ ಅಂತ ಏನಿರಲ್ಲ ಪ್ರತಿಯೊಂದರಲ್ಲೂ ಕೂಡ ಒಂದೇ ಪ್ರಮಾಣದ ಕಿಕ್ಕಿರುತ್ತೆ ಬಟ್ ಪರ್ಸೆಂಟೇಜ್ ಅನ್ನೋದು ನೀವು ಕುಡಿಯೋ ಪ್ರಮಾಣ ಹೆಚ್ಚು ಕಡಿಮೆ ಆಗ್ಬೋದು ಹೊರತು ಇನ್ನು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಸೇಮ್ ಇರ್ತದೆ ಸೊ ಬಟ್ ಈ ಟೇಸ್ಟ್ ಬೇರೆ ಆಗ್ತಾ ಇದೆ ಅಥವಾ ಸ್ವಲ್ಪ ಸ್ಮೆಲ್ ಬೇರೆ ಇದೆ ಅಂತ ಏನು ಹೇಳ್ತಾರಲ್ಲ ಅದಕ್ಕೆ ಕಾರಣ ಅಂತ ಬಂದರೆ ಇದು ಕಂಜೀನರ್ಸ್ ಎಲ್ಲದರಲ್ಲಿ ಇರ್ತಕ್ಕಂಥ ಆಲ್ಕೋಹಾಲು ಸೇಮು ಬಟ್ ಡಿಫ್ರೆನ್ಸ್ ಕೆಮಿಕಲಲ್ಲಿ ಡಿಫ್ರೆನ್ಸ್ ಸ್ವಲ್ಪ ಆಗ್ತದೆ ಅಂತಂದರೆ ಅದರಲ್ಲಿ ಇನ್ನೊಂದು ಬೈ ಪ್ರಾಡಕ್ಟ್ ಇನ್ನೊಂದು ಕೆಮಿಕಲ್ ಏನಂತೀವಲ್ಲ ಕಂಜಿನಿಯನ್ಸ್ನಲ್ಲಿ ವೇರಿಯೇಷನ್ ಇರ್ತದೆ ಸೊ ಹಾಗಾಗಿ ಆಲ್ಕೋಹಾಲ್ ಸೇಮು ಹಾಗಾಗಿ ಎಫೆಕ್ಟ್ ಕೂಡ ಸೇಮು ಸೊ ಆಲ್ಕೋಹಾಲಿಂದ ಸರಿ ಇದೇ ನಮ್ಮಲ್ಲಿ ಎಫೆಕ್ಟ್ ಮಾಡೋದು ಬ್ರೈನಿಗೆ ಎಫೆಕ್ಟ್ ಮಾಡತಕ್ಕಂಥದ್ದು ಇದೇ ಆಲ್ಕೋಹಾಲು ಈ ಆಲ್ಕೋಹಾಲಿಂದ ಏನಾದರೂ ಹೆಲ್ತ್ ಬೆನಿಫಿಟ್ ಇದೆಯಾ ಅಂತ ನೋಡಿದರೆ ಝೀರೋ ಬೆನಿಫಿಟ್ ಈ ಆಲ್ಕೋಹಾಲ್ ಯಾವುದೇ ರೀತಿ ನಮಗೆ ಬೆನಿಫಿಟ್ ಹೆಲ್ತ್ ಬೆನಿಫಿಟ್ ಅಂತ ಕೊಡಲ್ಲ ಏನು ಭಾಳ ಅಂತಂದರೆ ಕೆಕ್ಕ ಕಿಕ್ ಸಿಗುತ್ತೆ ಅಂತ ಹೇಳ್ತಾರಲ್ಲ ಅದು ಆಗೋದು ನಮಗೆ ಈ ಆಲ್ಕೋಹಾಲಿಂದ ಸೊ ಬಟ್ ಅದು ಬಿಟ್ಟರೆ ಇನ್ನೂ ಬೇರೆ ಏನೇ ತೊಂದರೆ ಏನೇನು ಆಗ್ತವಲ್ಲ ಅದು ಎಫೆಕ್ಟ್ಸ್ ಏನು ಇರ್ತವಲ್ಲ ಅದು ಆಗೋದು ಕಂಜಿನರ್ಸಿಂದ ಈ ಹ್ಯಾಂಗ್ ಓವರ್ ಆಗುತ್ತೆ ಅದು ಇದೆ ಅಂತ ಹೇಳ್ತಾರಲ್ಲ ಅದು ಆಗೋದು ನಮಗೆ ಕಂಜಿನರ್ಸ್ನಿಂದ ಸರಿ ಬೆನಿಫಿಟ್ಸ್ ಅನ್ನೋದು ಇಲ್ಲವೂ ಆಗಿದ್ರೆ ಬೆನಿಫಿಟ್ಸ್ ಇದೆ ನೋಡಿ ಆಲ್ಕೋಹಾಲಿಂದ ಅಂತ ಈಗ ಆಲ್ಕೋಹಾಲಿಂದ ಅಂತ ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಬಟ್ ಬೆನಿಫಿಟ್ ಇದೆ ಯಾವುದರಿಂದ ಅಂತಂದರೆ ಈ ಕಂಜಿನರ್ಸಿಂದ ನಮಗೆ ಬೆನಿಫಿಟ್ ಇಲ್ಲ ಬಟ್ ಇನ್ನೂ ಒಂದು ಬೈ ಪ್ರಾಡಕ್ಟ್ ಇದರಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನಾವು ಫರ್ಮೆಂಟೇಷನ್ ಆದಂಥ ಒಂದು ಸಮಯದಲ್ಲಿ ಅದು ಫಿನಾಲಿಕ್ ಕಾಂಪೌಂಡ್ ಅಂತ ಹೇಳ್ಬಿಟ್ಟು ನೋಡಿ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಯಾವಾಪ್ರೇಟ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡೋಣಂತೆ ಸೊ ನಮಗೆ ಇಲ್ಲಿ ಸಿಗೋಂಥದ್ದು ಇನ್ನೊಂದು ಏನಂತಂದರೆ ಫಿನಾಲಿಕ್ ಗ್ರೂಪು ಫಿನಾಲಿಕ್ ಕಾಂಪೌಂಡ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ ಅದು ರೆಸ್ವಿರೇಟ್ರಲ್ ಅಂತ ಏನು ಹೇಳ್ತೀವಿ ಈ ರೆಸ್ವಿರೇಟ್ರಲ್ ಅಂತಕ್ಕಂಥ ಒಂದು ಫಿನಾಲಿಕ್ ಕಾಂಪೌಂಡ್ ಏನಿದೆ ಅಲ್ಲ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಸೊ ಆ್ಯಂಟಿ ಆಗಿ ಕೆಲಸ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಯಾವ ಇದು ಯಾವ ರೀತಿ ಎಸ್ಪೆಷಲಿ ಈ ಒಂದು ಫಿನಾಲಿಕ್ ಕಾಂಪೌಂಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ ಫ್ಯಾಟ್ ನಮ್ಮ ದೇಹದಲ್ಲಿರ್ತಕ್ಕಂಥ ಫ್ಯಾಟ್ ಏನಿದೆ ಅಲ್ಲ ಅದು ವೈಟ್ ಫ್ಯಾಟನ್ನು ಬ್ರೌನ್ ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ ಅಂತಂತಾರೆ ಅಂದರೆ ವೈಟ್ ಫ್ಯಾಟ್ ಅನ್ನೋದು ತುಂಬ ಸ್ಟೇಬಲ್ಲು ಅದು ಬೇಗ ಡಿಸಾಲ್ವ್ ಆಗಲ್ಲ ಬಟ್ ಆದರೆ ಬ್ರೌನ್ ಫ್ಯಾಟಾಗಿ ಯಾವಾಗ ಕನ್ವರ್ಟ್ ಆಗುತ್ತಲ್ಲ ಅವಾಗ ಅದು ಬೇಗ ಡಿಸಾಲ್ವ್ ಆಗುತ್ತೆ ಸೊ ಈ ಫ್ಯಾಟ್ ಬೇಗ ಡಿಸಾಲ್ವ್ ಆಗೋದ್ರಿಂದ ಏನಾಗುತ್ತೆ ಅಥಿರೋಸ್ ಕ್ಲಿಯರೋಸಿಸ್ ಅಂದರೆ ರಕ್ತನಾಳಗಳಲ್ಲಿ ಹೆ ಕಟ್ಕೊಂಡು ಬ್ಲಾಕ್ ಆಗ್ತಿರ್ತದಲ್ಲ ಅದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ ಅದ್ರ ಜೊತೆಗೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ರಕ್ತನಾಳಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ ಯಾವುದು ಈ ಒಂದು ಆ್ಯಂಟಿ ಆಕ್ಸಿಡೆಂಟಿಂದ ರೆಸ್ಫಿರೇಟ್ರಲ್ ಅನ್ನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಫಿನಾಲಿಕ್ ಕಾಂಪೌಂಡ್ ಏನಿದೆಲ್ಲ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಆಲ್ಕೋಹಾಲ್ನಲ್ಲೂ ಇಲ್ಲ ಈ ಕಂಜಿನರ್ಸ್ನಲ್ಲೂ ಕೂಡ ಯಾವುದೇ ರೀತಿಯ ಒಂದು ಹೆಲ್ತ್ ಬೆನಿಫಿಟ್ಸ್ ಇಲ್ಲ ನೋಡಿ ಪ್ರತಿಯೊಂದು ಆಲ್ಕೋಹಾಲ್ನಲ್ಲೂ ಕೂಡ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂತ ಏನು ಹೇಳಿದ್ನಲ್ಲ ಈ ಪ್ರತಿಯೊಂದು ಆಲ್ಕೋಹಾಲಲ್ಲೂ ಕೂಡ ಉತ್ಪತ್ತಿ ಆಗುತ್ತೆ ಬಟ್ ಆದರೆ ಮ್ಯಾಕ್ಸಿಮಮ್ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಉತ್ಪತ್ತಿ ಆಗೋದು ರೆಡ್ ವೈನ್ನಲ್ಲಿ ರೆಡ್ ವೈನಲ್ಲಿ ಅತಿ ಹೆಚ್ಚಾದಂಥ ಆ್ಯಂಟಿ ಆಕ್ಸಿಡೆಂಟ್ ಉತ್ಪತ್ತಿ ಆಗುತ್ತೆ ಯಾಕಂತಂದರೆ ರೆಡ್ ವೈನನ್ನು ಗ್ರೇಪ್ಸಿಂದ ದ್ರಾಕ್ಷಿ ಹಣ್ಣಿಂದ ಮಾಡ್ತಾರೆ ದ್ರಾಕ್ಷಿಣಲ್ಲಿ ಎಸ್ಪೆಷಲಿ ದ್ರಾಕ್ಷಿ ಹಣ್ಣಿನ ಸಿಪ್ಪೆನಲ್ಲಿ ಮತ್ತು ಬೀಜದಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ರೆಡ್ ವೈನ್ ಕುಡಿಯೋದ್ರಿಂದ ನಮಗೆ ಅತಿ ಹೆಚ್ಚಿನ ಇದು ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಸೊ ಅದನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿ ಅದರ್ ಬೆನಿಫಿಟ್ಸು ಬೇರೆ ಬೇರೆ ರೀತಿಯ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳತಕ್ಕಂಥ ಯಾವುದೇ ಒಂದು ಬೆನಿಫಿಟ್ಗೂ ಕೂಡ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ವೈಜ್ಞಾನಿಕ ಒಂದು ಕಾರಣ ಯಾವುದೂ ಕೂಡ ಇಲ್ಲ ಎಸ್ ಎಕ್ಸೆಪ್ಟ್ ಇದೊಂದು ಫಿನಾಲಿಕ್ ಕಾಂಪೌಂಡ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಅದು ಬಿಟ್ಟರೆ ಯಾವುದೇ ರೀತಿ ಒಂದು ಎಕ್ಸ್ಪ್ಲನೇಷನ್ ಕೂಡ ಇಲ್ಲ ಸರಿ ಅಕ್ಸ್ ನಿಮಗೆ ಹ್ಯಾಬಿಟ್ ಇಲ್ವಾ ಹಾಗಿದ್ರೆ ಇದು ಕುಡಿಬೇಕಾ ನನಗೆ ಹ್ಯಾಬಿಟ್ ಇಲ್ಲ ಸರ್ ನೀವು ಅಡ್ವಾಂಟೇಜ್ ಇದೆ ಅಂತ ಕುಡಿಬೇಕಾ ಯಾವುದೇ ಕಾರಣಕ್ಕೂ ಕುಡಿಯೋ ಒಂದು ಅವಶ್ಯಕತೆ ಇಲ್ಲ ಹ್ಯಾಬಿಟ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕುಡಿಬೇಡಿ ಯಾಕಂದರೆ ಬೆನಿಫಿಟ್ ಇಲ್ಲ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಲ್ಲ ಇದು ಬೇರೆ ಬೇರೆದ್ರಲ್ಲೂ ಸಿಗುತ್ತೆ ಅದು ಯಾವುದರಲ್ಲೂ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಅಕಸ್ಮಾತ್ ನಿಮಗೆ ಹ್ಯಾಬಿಟ್ ಇದೆ ಸರ್ ನನಗೆ ಹ್ಯಾಬಿಟ್ ಇದೆ ಆಗ ಏನು ಮಾಡಲಿ ಯಾವುದು ಉತ್ತಮ ಅಂತ ಅನ್ನೋದಾದರೆ ಬೆಟರ್ ಅಂತ ರೆಡ್ ವೈನ್ ಕುಡಿಯೋದು ಬೆಟರ್ ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಭ್ಯಾಸ ಇದ್ದ ಪಕ್ಷದಲ್ಲಿ ಕೇಳಿ ಅಭ್ಯಾಸ ಇದ್ದ ಪಕ್ಷದಲ್ಲಿ ಮಾತ್ರ ಈ ಒಂದು ರೆಡ್ ವೈನನ್ನು ಉಪಯೋಗಿಸೋದು ಬೇರೆದಕ್ಕೆ ಕಂಪೇರ್ ಮಾಡಿದರೆ ರೆಡ್ ವೈನನ್ನು ಉಪಯೋಗಿಸೋದು ಸ್ವಲ್ಪ ಉತ್ತಮ ಅದರಲ್ಲೂ ಕೂಡ ಕ್ವಾಂಟಿಟಿನೂ ನೆನಪಿರಲಿ ಈ ವೈನು ಕೂಡ ಒಂದರಿಂದ ಎರಡು ಗ್ಲಾಸ್ನಷ್ಟು ಮಾತ್ರ ಉಪಯೋಗಿಸ್ಬೇಕು ಅದು ಅಕ್ಯನಲ್ಲಿ ರೆಗ್ಯುಲರಾಗಿ ಕುಡಿಬಾರ್ದು ವೈನ್ ಕುಡಿಯಲಿ ವೈನ್ ರೆಡ್ ವೈನಿಂದ ಬೆನಿಫಿಟ್ ಇದೆ ಹೇಳಿ ಪ್ರತಿದಿನ ಕುಡಿಯೋದು ಕೂಡ ಅಲ್ಲ ಜಾಸ್ತಿ ಕುಡಿಯೋದು ಕೂಡ ಅಲ್ಲ ಒನ್ ಟು ಟೂ ಗ್ಲಾಸಸ್ ಅದು ಒನ್ಸ್ ಇನ್ ಎ ವೀಕ್ ಆರ್ ಫಿಫ್ಟಿ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಕುಡಿಯೋದು ನಿಮ್ಮ ಹೃದಯಕ್ಕೆ ನಿಮ್ಮ ರಕ್ತನಾಳಗಳಿಗೆ ಒಳ್ಳೆಯದಾಗ ಸಾಧ್ಯತೆ ಇರುತ್ತೆ ಬಟ್ ಅದೇ ನೀವು ಇದನ್ನೇ ಒಂದು ಅಭ್ಯಾಸ ಮಾಡಿಕೊಂಡು ಇದನ್ನೇ ಒಂದು ದುರಭ್ಯಾಸ ಮಾಡಿಕೊಂಡು ಅತಿ ಹೆಚ್ಚಾಗಿ ಕುಡಿತಾ ಇದ್ರೆ ಏನಾಗುತ್ತೆ ಪ್ರತಿದಿನ ಕುಡಿಯೋದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿತಾ ಇದ್ದರೆ ಇದು ರಿವರ್ಸ್ ಆಗುತ್ತೆ ಉಲ್ಟಾ ಎಫೆಕ್ಟ್ ಆಗುತ್ತೆ ಏನಂದರೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಸ್ಟ್ರೋಕ್ ಆಗೋ ಸಾಧ್ಯತೆಗಳಿರುತ್ತೆ ನೋಡಿ ಆಲ್ಕೋಹಾಲ್ ಸೇಮ್ ಆಲ್ಕೋಹಾಲು ಕಡಿಮೆ ಪ್ರಮಾಣದಲ್ಲಿ ಅಪರೂಪಕ್ಕೆ ಕುಡಿತಾ ಇದ್ದ ಪಕ್ಷದಲ್ಲಿ ಅದು ಹಾರ್ಟಿಗೆ ಒಂದು ಸಾಧ್ಯತೆ ಇರುತ್ತೆ ಅದೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿನಿತ್ಯ ನಾವು ಕುಡಿತಾ ಇದ್ದ ಪಕ್ಷದಲ್ಲಿ ಅದು ರಿವರ್ಸ್ ಎಫೆಕ್ಟ್ ಅಂದರೆ ಸ್ಟ್ರೋಕ್ ಮತ್ತು ಹಾರ್ಟ್ ಅಟ್ಯಾಕ್ ಹೃದಯಕ್ಕೆ ತೊಂದರೆ ಕೊಡತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ಈಗ ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂತ ಹೇಳ್ಬಿಟ್ರಿ ಸರ್ ನೀವು ಇದು ಅಡ್ವಾಂಟೇಜ್ ಇದೆ ಹೃದಯಕ್ಕೆ ಅಂತ ಹೇಳಿಬಿಟ್ರಿ ನಾವು ಇದಕ್ಕೋಸ್ಕರ ನಾವು ಆಲ್ಕೋಹಾಲ್ ಕುಡಿಬೇಕಾ ಯಾವುದೇ ಕಾರಣಕ್ಕೂ ಇದು ಕಾಲ್ ಇದಕ್ಕೋಸ್ಕರ ಈ ಪರ್ಪಸ್ಗೋಸ್ಕರ ಆಲ್ಕೋಹಾಲ್ ಕುಡಿಯೋ ಒಂದು ಅವಶ್ಯಕತೆ ಏನಿಲ್ಲ ಸಿ ಯಾಕಂದರೆ ಈ ಒಂದು ಫಿನಾಲಿಕ್ ಕಾಂಪೌಂಡ್ ಏನಿದೆ ಅಲ್ಲ ರೆಸ್ವಿರೆಟ್ರಾಲ್ ಅನ್ನೋದು ಇದು ಬೇರೆದ್ರಲ್ಲೂ ಸಿಗುತ್ತೆ ನಮಗೆ ವೆಜಿಟೇರಿಯನ್ ಫುಡ್ಡಲ್ಲಿ ಸಿಗುತ್ತೈತೆ ಅಂತ ನೋಡಿದ್ರೆ ಸ ಬೆರ್ರೀಸ್ನಲ್ಲಿ ಸ್ಟ್ರಾಬೆರಿ ತಿನ್ನಿ ಯಾವುದೇ ಒಂದು ರೀತಿಯ ಬೆರೀಸ್ ಫ್ರೂಟ್ಸ್ ನೀವು ತಿಂದರೂ ಕೂಡ ಅದರಲ್ಲೂ ಕೂಡ ನಮಗೆ ಯಥೇಚ್ಛವಾಗಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಸ್ಪೈಸಸ್ಸು ತುಂಬ ಇಂಪಾರ್ಟೆಂಟ್ ನಾವು ಪ್ರತಿದಿನ ಉಪಯೋಗಿಸ್ತಕ್ಕಂಥ ಚಕ್ಕೆ ಲಾವಂಗ ಏಲಕ್ಕಿ ಏನು ಮಸಾಲೆ ಪದಾರ್ಥಗಳು ಮಸಾಲೆ ಸಾಮಾನು ಇದೆಯಲ್ಲ ಇದರಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಆಮೇಲೆ ಕೋಕಾ ಅಂತ ಹೇಳ್ಬಿಟ್ಟು ಅಂದರೆ ಕೋಕೋ ಇದು ಯಾವುದು ಚಾಕ್ಲೇಟ್ಗಳಿಗೆ ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಡಾರ್ಕ್ ಡಾರ್ಕ್ ಚಾಕ್ಲೇಟಲ್ಲಿ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಅದರಲ್ಲೂ ಕೂಡ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ನೆಕ್ಸ್ಟ್ ವೆಜಿಟೇಬಲ್ಸ್ ಎಸ್ಪೆಷಲಿ ಬೀನ್ಸ್ ಬೀನ್ಸ್ ಕಾಳಿರುತ್ತಲ್ಲ ಆ ಕಾಳಲ್ಲೂ ಕೂಡ ಅತಿ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ ನಮಗೆ ಈ ಇದೇ ಸೇಮ್ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಜೊತೆಗೆ ನೋಡಿ ಆಲ್ಕೋಹಾಲ್ ಬದಲಿ ಕಾಫಿ ಮತ್ತು ಟೀ ಕುಡಿದ್ರೂ ಕೂಡ ಅದರಲ್ಲೂ ಕೂಡ ನಮಗೆ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಆಲ್ಕೋಹಾಲ್ ಬದಲಿ ನೀವು ಕಾಫಿ ಅಥವಾ ಟೀ ಅನ್ನು ಕೂಡ ಕುಡಿಬೋದು ಆಲ್ಕೋಹಾಲ್ ಅಭ್ಯಾಸ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ ಸೊ ನಾನು ಹೇಳೋದಿದ್ರೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೊಳ್ಳಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ ಏನು ಆಲ್ಕೋಹಾಲು ಇಟ್ ಇಸ್ ಅ ನೈದರ್ ಸೇಫ್ ನಾರ್ ಹೆಲ್ತಿ ಆಲ್ಕೋಹಾಲ್ ಈ ಆಲ್ಕೋಹಾಲು ನಮಗೆ ಸಿಕ್ಕಂಥ ಒಂದು ಮೂರು ಇದರಲ್ಲಿ ಈ ಆಲ್ಕೋಹಾಲ್ ಅನ್ನೋದು ಸೇಫ್ ಕೂಡ ಅಲ್ಲ ಸೊ ಮತ್ತು ಹೆಲ್ತಿ ಆರೋಗ್ಯ ಕೂಡ ಆರೋಗ್ಯಕರ ಕೂಡ ಅಲ್ಲ ಸೊ ಹಾಗಾಗಿ ಇದು ಒಂದು ಅಭ್ಯಾಸ ಅಂತ ಇದ್ದರೆ ಏನು ತೊಂದರೆ ಆಗೋದಿಲ್ಲ ಅಪರೂಪಕ್ಕೆ ಮಾಡ್ತಾ ಇದ್ರೆ ಒಂದೊಂದು ಅಭ್ಯಾಸ ಥರ ಇದ್ರೆ ಏನು ಪರವಾಗಿಲ್ಲ ಬಟ್ ಆದರೆ ಇದೊಂದು ದುರಭ್ಯಾಸ ಆಗಬಾರ್ದು ಪ್ರತಿದಿನ ಮಾಡೋದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದಾದಾಗ ಅದು ನಮ್ಮ ಆರೋಗ್ಯಕ್ಕೆ ತೊಂದರೆ ಮಾಡ್ತಾ ಇರ್ತದೆ ನಗ್ನಾಗ್ತಾಯಿರಿ ಸಂತೋಷವಾಗಿರಿ ನಮಸ್ಕಾರ